ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಟಿ ಸ್ಟೇಲ್ಸ್. ಎಲ್ಲರೂ ಹೇಗಿದ್ದೀರಾ? ಓಕೆ, ಈಗ ಫಸ್ಟ್ ಟೈಮ್ ನಾವು ಬಂದು ಮೂವಿದು ರಿವ್ಯೂ ವ್ಲಾಗ್ ಮಾಡ್ತಾ ಇದ್ದೀವಿ. ನನ್ನ ಜೊತೆಗಿದ್ದಾರೆ, ಫೇಸ್ ತೋರಿಸೋ, ನಮ್ಮ ಅಣ್ಣ ಇದು ವೆಂಕಿ ಅಂತ. ನನ್ನ ಫ್ರೆಂಡ್ಸ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಇಂಟ್ರೊಡ್ಯೂಸಿಂಗ್ ಯು ಅಫಿಷಿಯಲಿ, ದಿಸ್ ಇಸ್ ಮೈ ಬ್ರದರ್. ಇವಾಗ ನಮ್ಮ ಮುಂದೆ ನೋಡಿದ್ರೆ, ಹೆಲೋ, ಎಲ್ಲಿ ಡೈನೋಸರ್ ಕಾಣ್ತಾ ಇಲ್ಲ? ಈ ಕಡೆ ಈ ಕಡೆ ಅರ್ಧ ಕಾಣ್ತು. ವಾಟ್ ಈಸ್ ಯುವರ್ ಎಕ್ಸ್ಪೆಕ್ಟೇಷನ್ ಪಿಜು? ಬ್ಲಾಕ್ ಬಸ್ಟರ್. ಓಕೆ, ಹಂಗೆ ಈ ಕಡೆ ನೋಡಿದ್ರೆ ಇವ್ರು ಭರತ್ ಅಂತ, ಬೆಕ್ಕು ಅಂತೀವಿ, ಭರತ್ ಅಂತ. ಇವರು ಸಿಕ್ಕಾಪಟ್ಟೆ ಮೂವಿ ನೋಡ್ತಾರೆ, ನಾವೆಲ್ಲ ಮೂವಿ ಗ್ಯಾಂಗು, ಮೂವಿ ಲವರ್ಸ್ ಅಂತ ಹೇಳ್ಬೋದು. ಪ್ರಭಾಸ್ ಫ್ಯಾನ್ ಅಂತಾನೆ? ಪ್ರಭಾಸ್ ಫ್ಯಾನ್ ಗೊತ್ತಿಲ್ಲ ಕಾಣೋ, ಸಿನಿಮಾ ಲವರ್. ಭರತ್, ಏನು ಎಕ್ಸ್ಪೆಕ್ಟೇಷನ್ ಏನು ನಿಂದು ಮೂವಿದು? ಅಷ್ಟೇನಾ? ಎಂಜಾಯ್ ಮಾಡಕ್ ಹೋಗ್ತಾ ಇದೀನಿ. ಓಕೆ, ಡನ್. ಈಗ ನಾವೆಲ್ಲ ಸೇರ್ಬಿಟ್ಟು ಒಂದು ಜೆನ್ಯೂನ್ ಆಗಿರೋ ರಿವ್ಯೂನ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀವಿ ಸಲಾರ್ ಮೂವಿ ಬಗ್ಗೆ. ಎಸ್ಪೆಷಲಿ ಇದರಲ್ಲಿ ಮೋಸ್ಟ್ ಏನು ಅವೈಟೆಡ್ ಸೀನ್ ಅಂದರೆ, ಒಂದು ಅಫ್ಕೋರ್ಸ್ ನಮ್ಮ ಪ್ರಭಾಸ್ ಎಂಟ್ರಿ. ಸೆಕೆಂಡ್ ಒನ್ ಬಂದು ಈ ರಾಕಿ ಭಾಯ್ ಮತ್ತು ಪ್ರಭಾಸ್ ಟು ಹೇಗಿರುತ್ತೆ, ಅವರಿಬ್ಬರು ನಾ ಟುಗೆದರ್ ಹೇಗ್ ತೋರ್ಸಿದಾರೆ ಸ್ಕ್ರೀನ್ ಮೇಲೆ, ಅನ್ಸುತ್ತೆ. ಹೌದಾ? ಎಲ್ಲ ಹಂಗ್ರೆ ಪುಕಾರ್ ಹುಟ್ಟಿಸಿದ್ದಾರೆ. ಓಕೆ, ನೋಡೋಣ. ಎಲ್ಲೋ ಒಂದ್ ಕಡೆ ಅದೊಂದು ಹೋಪ್ ಇದೆ, ನಮ್ ರಾಕಿ ಭಾಯ್ ಬರ್ತಾರೇನು ಅಂತ. ಸೊ ಪ್ರಶಾಂತ್ ನೀಲ್ ಅವ್ರ ಮೇಲೆ ನಮ್ ಕಂಪ್ಲೀಟ್ ಆಗಿ ನಂಬಿಕೆ ಇದೆ. ನೀನೇನ್ ಹೇಳ್ತೀಯ? 100% ಬ್ಲಾಕ್ ಬಸ್ಟರ್ ಆಗುತ್ತೆ. ಓಕೆ, ಲೆಟ್ಸ್ ಸೀ. ಆಗಿರೋದು ಇಂಟರ್ವ್ಯೂ ಟೈಮ್, ಮೂವಿನೇನಾದ್ರೂ ನೋಡಿದ್ರೆ ಶಕ್ತಿಜು ಎಲ್ಲ ಒಂದು ಹೆಂಗಿದೆ ಅಂತ ಹೇಳಕ್ಕಾಗ್ತಾ ಇಲ್ಲ. ಇನ್ನೂ ಹಾಫ್ ಮೂವಿ ಎಷ್ಟು ಎಕ್ಸೈಟಿಂಗ್ ಆಗಿರುತ್ತೆ ಅನ್ನೋದ್ರಲ್ಲಿ ಕಾಯ್ತಾ ಇದ್ದೀನಿ. ಈಗ ನಿಮ್ಮ ಜೊತೆ ಯಾರಿದ್ದಾರೆ ಗೊತ್ತಾ? ನಾ ಯಾರು ಡಿಶೋ ಅಂತಲ್ಲ, ಹ್ಯೂಜ್ ಕೊರಿಯೋಗ್ರಾಫರು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಅವ್ರ ಕೊರಿಯೋಗ್ರಾಫೀಸ್ ಅಂದರೆ. ಫೈನಲಿ ನಾನು ಇವಾಗ ಶಶಿ ಮಾಸ್ಟರ್ ಪಕ್ಕದಲ್ಲಿ ಕುತ್ಕೊಂಡಿದ್ದೀನಿ. ನೋಡೋಣ ಶಶಿ ಮಾಸ್ಟರ್ಗೆ ಹೇಗೆ ಅನ್ನಿಸ್ತಾ ಇದೆ ಮೂವಿ ಅಂತ. ಶಶಿ ಮಾಸ್ಟರ್ ಹಾಯ್. ಮೂವಿ ತುಂಬ ಚೆನ್ನಾಗಿದೆ, ಅಂದರೆ ಹೆಮ್ಮೆ ಆಗುತ್ತೆ. ನಮ್ಮ ಕರ್ನಾಟಕದವರು ಡೈರೆಕ್ಟ್ರು ಮತ್ತು ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲ ನಮಗೆ ಮೋರ್ ಆಗಿರೋ ತುಂಬ ಖುಷಿ ಆಗ್ತಾಯಿದೆ. ನಮ್ಮದು ಅನ್ನೋದಕ್ಕಿಂತ ವಿ ಆರ್ ಇಂಡಿಯನ್ಸ್, ಇಂಡಿಯನ್ ಸಿನಿಮಾ ತುಂಬ ಚೆನ್ನಾಗಿದೆ, ನಾವು ಪ್ರೌಡ್ ಫೀಲ್ ಆಗ್ತಾಯಿದೆ. ಆ್ಯಂಡ್ ಸಾಂಗ್ಸು ತುಂಬ ಕ್ರಿಯೇಟಿವ್ ಆಗಿದೆ, ಯಾಕಂದರೆ ಸಾಂಗ್ಸ್ ಯೂಶ್ವಲಿ ನಾವೆಲ್ಲ ಎಂಟರ್ಟೈನ್ಮೆಂಟ್ ಆ ಥರ ನೋಡ್ತೀವಿ, ಬಟ್ ಎಲ್ಲ ಮೋಟಿವೇಟಾಗಿ ಒಂದು ಇನ್ಸ್ಪೈರ್ ಆಗಿರೋವಂಥ ಸಾಂಗ್ಸ್ಗಳಿದೆ. ಡೈರೆಕ್ಷನ್ ಕೂಡ ತುಂಬ ಚೆನ್ನಾಗಿದೆ. ಸೊ ಅಂದರೆ ನಮಗೆ ನೋಡ್ದಂಗೆ ಇಲ್ಲ, ಇನ್ನೂ ಹೊಸತನ ನೋಡ್ತಾ ಇದ್ದೀವಿ. ಪ್ರಭಾಸ್ ಸರ್ ಸರ್ ಇಸ್ ಲುಕಿಂಗ್ ಸೋ ಗುಡ್, ಅಂದರೆ ಒಂದು ಹಾಲಿವುಡ್ ಹೀರೋ ಥರ ಕಾಣ್ತಿದ್ದಾರೆ. ಪ್ರತಿಯೊಂದು ಶಾರ್ಟ್ಸು ಕೂಡ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಶಶಿ ಸರ್. ಫೈನಲಿ ಇಷ್ಟೊತ್ತಿಂದ ನಾನು ಅನ್ಕೋತಿದ್ದೆ ಹೇಗೆ ಮಾತಾಡಲಿ ಹೇಗೆ ಮಾತಾಡಲಿ ಅಂತ. ನನಗಂತೂ ಇಸರದ್ದು ಕೊರಿಯೋಗ್ರಫಿ ಸಿಕ್ಕಾಪಟ್ಟೆ ಇಷ್ಟ. ಅದು ಎಸ್ಪೆಷಲಿ ನೈನಿಕಾ ಜೊತೆ ಡಿ ಅಲ್ಲಿ ಏನೇನು ಕೊರಿಯೋಗ್ರಫಿ ಮಾಡಿದಾರಲ್ವ, ಐ ಆಮ್ ಎ ಹ್ಯೂಜ್ ಫ್ಯಾನ್ ಆಫ್ ದ್ಯಾಟ್. ಕೊಡುಕುನಿ ಪಂಪಿಚ್ಚಿನಮ್ಮ ನಮ್ ಜೊತೆ ಪವನ್ ಅಂತಿದ್ದಾರೆ, ರಾಕಿ ಬೆಸ್ಟ್ ಫ್ರೆಂಡ್, ಚೈಲ್ಡ್ಹುಡ್ ಫ್ರೆಂಡ್. ನೋಡೋಣ ಏನ್ ಹೇಳ್ತಾರೆ ಮೂವಿ ಬಗ್ಗೆ ಅಂತ. ಇವಾಗ ತಾನೆ ಮೂವಿ ಮುಗಿಸ್ಕೊಂಡು ಬಂದಿದ್ದು, ಏನ್ ಹೇಳ್ತಾರೆ ನೋಡೋಣ. ಮೂವಿ ಇಸ್ ಗುಡ್, ಆಕ್ಷನ್ ಚೆನ್ನಾಗಿದೆ,
ಸೊ ಸ್ಟೋರಿ ಲೈನು ಚೆನ್ನಾಗಿದೆ. ಫಸ್ಟ್ ಹಾಫ್ನಿಂದ ಸೆಕೆಂಡ್ ಹಾಫ್ ನಂಗೆ ತುಂಬ ಇಷ್ಟ ಆಯಿತು. ವೇಟಿಂಗ್ ಫಾರ್ ದ ನೆಕ್ಸ್ಟ್ ಪಾರ್ಟ್. ಓಕೆ ಅವ್ರು ಹೇಳಿದ್ರು ಪವನ್ ಆಯ್ತು. ಇಟ್ ಇಸ್ ರೆಬಲಿಷಿಯಸ್ ಅಂತೇನಾ? ಒನ್ ವರ್ಡ್ ಅಂತೇನಾ? ಒನ್ ವರ್ಡ್ ಅದು ರೆಬಲಿಷಿಯಸ್ ಅಷ್ಟೇ. ಛೇ, ಇನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಅದಕ್ಕಿಂತ ಜಾಸ್ತಿ ಹೇಳಿದ್ರೆ ನೀವು ಹೋಗಲ್ಲ, ಹೋಗಿ ನೋಡಿ ಆಮೇಲೆ. ನಮ್ಮ ಅಣ್ಣ ಏನ್ ಹೇಳ್ತಾರೆ ನೋಡೋಣ. ಹೆಂಗ ಅನಿಸ್ತ ಮೂವಿ? ಚೆನ್ನಾಗಿದೆ. ಮೂವಿ ಹೆಂಗಿತ್ತು ಅಂದ್ರೆ ನಾನು ಇವ್ರು ಹೇಳ್ದಂಗೆಲ್ಲ ಹೇಳಲ್ಲ, ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಪ್ರಶಾಂತ್ ಹೇಳಿ ಡೈರೆಕ್ಷನ್ ನಮ್ ಪ್ರಭಾಸ್ ಮನ್ ಬೆಸ್ಟ್ ಪಾರ್ಟ್ ಏನ್ ಇಷ್ಟ ಆಯ್ತು ಈ ಮೂವಿಯಲ್ಲಿ ಅಂದ್ರೆ, ನಮ್ ಪ್ರಭಾಸ್ ಥ್ರೂಔಟ್ ಸೈಲೆಂಟ್ ಆಗಿರ್ತಾರೆ, ಎಲ್ಲೋ ಒಂದ್ ಕಡೆ ಒಂದೋ ಎರಡೋ ಡೈಲಾಗ್ ಹೇಳ್ತಾರೆ. ಆ ಡೈಲಾಗ್ ಹೇಳಿದ್ರೆ ಇದ್ರ ನೀವು ನಗ್ತೀರಾ ಆರ್ ವಿಸಿಲ್ ಆಗ್ತೀರಾ, ಇದ್ದು ನಮ್ ಪ್ರಭಾಸ್ ಎಫೆಕ್ಟ್ ಅಂದ್ರೆ. ಸೂಪರ್ ಆಗಿತ್ತು ಮೂವಿ ಮಾತ್ರ, ಎಲ್ಲರೂ ಹೋಗಿ ನೋಡಿ, ಸಕ್ಕಾರಾಗಿ ನೀವು ತುಂಬ ಎಂಜಾಯ್ ಮಾಡ್ತೀರ. ಎಲ್ಲೂ ಒಂಚೂರು ಬೋರ್ ಹೊಡೆಯಲ್ಲ, ಎಲ್ಲೂ ಅನ್ವಾಂಟೆಡ್ ಸೀನ್ಸ್ ಇಲ್ಲ, ಅನ್ವಾಂಟೆಡ್ ಸಾಂಗ್ಸ್ ಎಲ್ಲ ಸಕ್ಕಾರಾಗಿತ್ತು. ಇವರು ಹೀರೋ ಆಗೋಣ ಅಂತ ಟ್ರೈ ಮಾಡ್ತಾ ಇದಾರೆ. ಭರತ್ ಯಾರಾದ್ರೂ ನೋಡೋರು ಇದ್ರೆ ಸ್ವಲ್ಪ ಆಪರ್ಚುನಿಟಿ ಕೊಡಿ. ಝೀರೋ ಅಂದ್ರೆ ನೋಡದ್ಮೇಲೆ ನೋಡ್ಬೇಕನ್ಸ್ತಾ ಇದೆ. ನೆಕ್ಸ್ಟ್ ಲೆವೆಲ್ ಮತ್ತೆ ನೆಕ್ಸ್ಟ್ ಯಾವಾಗ ಬರತ್ ಹೋಗೋದು? ಆದ್ರೆ ಈವ್ನಿಂಗ್ ಇನ್ನೊಂದು ಉಂಟು, ಬಟ್ ನೆಕ್ಸ್ಟ್ ಲೆವೆಲ್ ಮೇಕಿಂಗ್ ಮಾಡಿದ್ದಾರೆ ಸೀರಿಯಸ್ ಆಗಿ. ಬಟ್ ಫಿಲಮ್ ನೋಡಕ್ ಬರ್ಬೇಕಾದ್ರೆ KGF ಅದು ಇದೊಂದು ಮೈಂಡ್ ಅಲ್ಲಿ ಇಕೊಂಡ್ ಬರ್ಬೇಡಿ, ಸಾಕಾಗಿ. ಓಕೆ, ರಿವ್ಯೂ ಕೊಡ್ದಿರೋರು ಇಲ್ಲಿನ ಕೊಡ್ತಾ ಇದಾರೆ, ಕೇಳಿಸ್ಕೊಳ್ಳೋಣ. ಉಗ್ರಂ 80% ಅನ್ನಿಸ್ತಂತೆ. ಏನ್ ಗೊತ್ತಾ, ಅವಾಗ ಅವ್ರಿಗೆ ಫಂಡ್ ಇರ್ಲಿಲ್ಲ ಮತ್ತೆ ಮಾಡಕ್ ಇದ್ದಿಲ್ಲ, ಇವಾಗ ಅಂದ್ರೆ ಫಂಡ್ ಇತ್ತು ಒಳ್ಳೆ. ಇಂಥವ್ರು ಇರ್ತಾರೆ, ಏನು ಮಾಡಕ್ ಆಗಲ್ಲ, ಸೊ ಬಿಟ್ಕೊಡಲ್ಲ ಕೆಲವೊಬ್ರು. ಇಲ್ಲ, ಇವಾಗ ಈ ಮೂವಿಗೆ ಫಂಡ್ ಮಾಡಿರೋದು ಅವಾಗ ಮಾಡಿದ್ರು ಉಗ್ರಂ ಇನ್ನು ಸಾಕಲ್ಲ. ನನ್ಗೇನಂಗಲ್ಲ, ಉಗ್ರಂ ಸಿಮಿಲರ್ ಇದೆಯಾ? ಏನಂದ್ರೆ ಇದು ಈಗಿನ ಒಂದು ಜನರೇಷನ್ ಹಂಗ್ ಮಾಡಿದಾರೆ ಅಷ್ಟೇ. ನೀನು ಉಗ್ರಂ ಸ್ಟೋರಿ ಏನಿದೆ ಅದೇ ಸ್ಟೋರಿನೇ ಸ್ವಲ್ಪ ಮಾಡಿಫೈ ಅಷ್ಟೇ. ನೀವು ಅದ್ರ ಡೆಫಿನೆಟ್ ಆಗಿ ಹಂಗ ಅನ್ಕೊಳ್ಳೇಬೇಡಿ, ಅದಕ್ಕೂ ಇದಕ್ಕೂ ಲಿಂಕೇ ಇಲ್ಲ ಅನ್ಸುತ್ತೆ. ಏನೋ ಸ್ಟೋರಿ ಲೈನ್ ಸ್ವಲ್ಪ ಹಂಗ ಅನ್ಸ್ಬೋದು, ಸಖತ್ತಾಗಿದೆ ಮೂವಿ.